ಒಂದ್ ಏನ್ ಗೊತ್ತ, ನೊಂದಿರೋ ಹೆಣ್ಣು ಮಗು ನ್ಯಾಯ ಕೊಡಿಸ್ಬೇಕು ಅಷ್ಟು ನಾ ಕೇಳುದು. ಇವ್ರಿದ್ದಾಗ ಏನಾಯ್ತಂತ, ಬಿಜೆಪಿ ಅವ್ರು ಇದ್ದಾಗ ಕಾನೂನು ವ್ಯವಸ್ಥೆ ಏನು ಹಾಳಾಗಿತ್ತ ಚೆನ್ನಾಗಿತ್ತಂತ? ಅವೆಲ್ಲ ಮೇಡಮ್ ನನ್ನ ಅಭಿಪ್ರಾಯ ಹೇಳಿದ್ ಇಷ್ಟೇ. ಅವರು ಮಾಡ್ತಾರ ಇವ್ರು ಮಾಡ್ತಾರ ಗೌರ್ಮೆಂಟ್ ಯಾವ್ದೇ ಇರಲಿ, ಬಟ್ ಅವೆಲ್ಲ ನಮಗ್ ನೆಸ್ಸಿಟಿ ಇಲ್ಲ. ಅದನ್ನ ನೊಂದಿರೋರ್ಗೆ ತಂದೆ ತಾಯಿನ ಸಮಾಧಾನ ಹೇಳಬೇಕು ಹೊರತು ಅದನ್ನ ರಾಜ್ಯ ಬಳಸ್ಕೋಬಾರ್ದು. ಅಂದ್ರೆ ಒಂದು ಹೆಣ್ಣಿನ ಸಮಸ್ಯೆ ಇನ್ನೊಂದು ಹೆಣ್ಣಿಗೆ ಗೊತ್ತಿರುತ್ತೆ. ಅದ್ರ ಕ್ಯಾಸ್ಟ್ ಯಾವ್ದೇ ಇರ್ಬೋದು ಅದು ಲೆಕ್ಕ ಬರಲ್ಲ, ಬಟ್ ಅವ್ ಮಾಡಿದ್ರೆ ತುಂಬಾ ತಪ್ಪದು. ಒಂದು ಹೆಣ್ಣು ಮಗುಗೆ ಆ ತರ ಮಾಡಬಾರ್ದಾಗಿತ್ತು, ಇನ್ ಮುಂದೆ ಯಾರು ಮಾಡಬಾರ್ದು, ಆ ತರ ಒಂದು ಪನಿಷ್ಮೆಂಟ್ ಸಿಗ್ಬೇಕು. ಜನ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಆ ಒಂದು ವಿಷಯನ ಈ ಒಂದನ್ನ ನ್ಯೂಟ್ರಲ್ ಆಗಿ ತಗೋಬೇಕು, ಯಾವ್ದೇ ಕಾರಣಕ್ಕೂ ರಾಜಕೀಯ ಉದ್ದೇಶದಿಂದ ನೋಡ್ಬಾರ್ದು. ನಾವು ಯಾವತ್ತೇ ರಾಜಕಾರಣಿ ಯಾರು ಏನು ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ, ಯೋಚನೆ ಕೇಳಿ ನಾವು. ಅವನು ಮುಸ್ಲಿಮ್ಸ್ ಇವೆಲ್ಲ ಏನ್ ಗೊತ್ತಾ, ಟರ್ನ್ ಓವರ್ ಮಾಡಿದೆ ಜಿಹಾದ್ ಲವ್ ಜಿಹಾದ್ ಶಿಕ್ಷೆ ಆಗ್ಲೇಬೇಕು ಕಾನೂನು ರೀತಿಯಲ್ಲಿ ಏನಿದೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ತನಿಖೆ ಇನ್ನೂ ಕೂಡ ನಡೀತಾ ಇದೆ, ಆದ್ರೆ ರಾಜಕೀಯ ಸ್ವರೂಪವನ್ನ ಈ ಒಂದು ಘಟನೆ ಪಡೆದುಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದೊಂದು ವೈಯಕ್ತಿಕ ವಿಚಾರ ಅಂತ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಜೊತೆಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಆದ್ರೆ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಲವ್ ಜಿಹಾದ್ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೊ ಬಿಜೆಪಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ರೀತಿಯಾದಂತಹ ಗಲಾಟೆಗಳು ನಡೆಯುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಪ್ರಕರಣ ಏನಿದೆ, ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಜೊತೆಗೆ ಚುನಾವಣಾ ದಿನಾಂಕ ಇನ್ನೇನು ಸಮೀಪದಲ್ಲಿದೆ, ಬೆರಳೆಣಿಕೆ ದಿನ ಅಷ್ಟೇ ಇದೆ. ಸೊ ಎಲ್ಲಾ ನಾಯಕರು ಕೂಡ ರಾಜಕೀಯಕ್ಕಾಗಿ ಈ ಒಂದು ವಿಚಾರವನ್ನ ಬಳಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಿಜೆಪಿ ನಾಯಕರು, ಏನು ಜೆಪಿ ನಡ್ಡಾ ಸೇರಿದಂತೆ ರಾಜ್ಯ ನಾಯಕರು ಕೂಡ ನೇಹಾ ಹಿರೇಮಠ್ ಮನೆಗೆ ಏನು ತೆರಳಿ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಏನು ಯಾವುದೇ ಪಕ್ಷ ಇರ್ಬೋದು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ಹಾಗಾದ್ರೆ ಈ ಘಟನೆಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೆಂಗಳೂರಿನ ಜನ ಏನ್ ಹೇಳ್ತಾರೆ, ಸೊ ಇದು ಲವ್ ಜಿಹಾದ್ ಅಂತ ಹೇಳ್ತಾರ ಅಥವಾ ವೈಯಕ್ತಿಕ ವಿಚಾರ ಇರಬಹುದು ಅಂತ ಹೇಳ್ತಾರ? ಜೊತೆಗೆ ಈ ಘಟನೆಯನ್ನ ರಾಜಕೀಯವಾಗಿ ರಾಜಕೀಯ ಮುಖಂಡರು ಬಳಸ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಬೆಂಗಳೂರಿನ ಜನರು ಏನ್ ಹೇಳ್ತಾರೆ? ತನಿಖೆ ಮುಗಿಯೋದಕ್ಕೂ ಮೊದ್ಲೇ ಒಂದಷ್ಟು ಸ್ಟೇಟ್ಮೆಂಟ್ಗಳು ಹೊರಬರ್ತಾ ಇದೆ. ತನಿಖೆ ಮುಗಿದ್ಮೇಲೆ ಒಂದು ಇತ್ಯರ್ಥಕ್ಕೆ ಬರ್ಬೇಕು, ಆದ್ರೆ ಅದಕ್ಕೂ ಮುಂಚೆ ಬಾಯಿಗೆ ಬಂದಂತೆ ರಾಜಕೀಯ ನಾಯಕರು ಮಾತಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಬೆಂಗಳೂರಿನ ಜನ ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತಾರೆ? ಜೊತೆಗೆ ಕಾಲೇಜು ಕ್ಯಾಂಪಸ್ ನಲ್ಲೇ ಈ ಒಂದು ಘಟನೆ ನಡೆದಿರೋದ್ರಿಂದ ಪೋಷಕರಿಗೂ ಕೂಡ ಆತಂಕಕ್ಕೆ ಕಾರಣವಾಗಿರುತ್ತೆ. ಸೊ ಹಾಗಾಗಿ ಎಲ್ಲರನ್ನ ಕೂಡ ಮಾತಾಡಿಸ್ತೀನಿ. ಒಟ್ಟಾರೆಯಾಗಿ ಬೆಂಗಳೂರಿನ ಜನರು ಈ ಒಂದು ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನೇಹಾ ಹಿರೇಮಠ್ ಪ್ರಕರಣದ ಬಗ್ಗೆ ಬೆಂಗಳೂರಿಗರು ಏನ್ ಹೇಳ್ತಾರೆ ಮಾತಾಡ್ಸೋಣ ಬನ್ನಿ ಅಂತ ಅಂದ್ರೆ, ನನ್ ಜೊತೆ ಒಬ್ರು ಹಿರಿಯರಿದ್ದಾರೆ. ಸೊ ಅವ್ರು ಯಾರು ಅಂತ ಕೇಳ, ಯಾಕಂದ್ರೆ ಸದ್ಯ ನಾನು ಮಲ್ಲೇಶ್ವರಂ ಅಲ್ಲಿ ಇದೀನಿ. ಸರ್, ತಮ್ಮ ಹೆಸರು? ರಮೇಶ್ ಅಂತ, ಮಲ್ಲೇಶ್ವರಂ. ಓಕೆ, ಈಗ ಮೂರು ದಿನದ ಹಿಂದೆ ಈ ಒಂದು ನೇಹಾ ಮರ್ಡರ್ ಆಗುತ್ತೆ ಹುಬ್ಬಳ್ಳಿಯಲ್ಲಿ, ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತ್ತು, ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಅಭಿಪ್ರಾಯ ಏನು ಅಂದ್ರೆ, ಅದು ತಪ್ಪು. ಅವ್ರಿಗೆ ಅಂತಾರೆ ಏನ್ ಮಾಡ್ಬೇಕು ಗೊತ್ತಾ ಮೇಡಮ್, ಒಂದೇ ಒಂದು ಪನಿಷ್ಮೆಂಟ್ ಎನ್ಕೊಂತಾರೆ, ಎನ್ಕೊಂಡ್ರೆ ಮಾಡ್ಬೇಕು ಅವ್ರಿಗೆಲ್ಲ. ಅದು ನೋಡಕ್ ಹೋದ್ರು ಕೋರ್ಟು ಕಾನೂನು ಅಂತ ಹೋಯ್ತು ಅಂದ್ರೆ ದಯವಿಟ್ಟು ಮಾಡ್ಕೊಂಡು ಬೆಳ್ಕೊಂಡು ಹೋಗಿ ಅವ್ರು ಬಚಾವ್ ಆಗ್ಬಿಡ್ತಾರೆ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗಲ್ಲ, ಗೊತ್ತಾಯ್ತಾ? ಹೆಣ್ಣು ಮಗು ಅಯ್ಯೋ ಅನ್ಬಾರ್ದು. ಅದು ಪಬ್ಲಿಕ್ ಕ್ಯಾಂಪಸ್ ಅಲ್ಲಿ ಉಡ್ ಮಾಡಿದ್ರೆ ಅವ್ನು ಎಂತ ಮನುಷ್ಯ ಇರ್ಬೇಕು, ಮನುಷ್ಯತ್ವ ಅನ್ನೋದೇ ಇಲ್ಲ ಅವ್ರಿಗೆ. ಅವನು ಮುಸ್ಲಿಮ್ಸ್ ಇವೆಲ್ಲ ಏನ್ ಗೊತ್ತಾ, ಟರ್ನ್ ಓವರ್ ಮಾಡಿದೆ ಜಿಹಾದು ಲವ್ ಜಿಹಾದಿಗೆ ಟರ್ನ್ ಆದ್ರು ಟರ್ನ್ ಓವರ್ ಅಲ್ಲ ಮೇಡಮ್, ನನ್ನ ಅಭಿಪ್ರಾಯ ನಾ ಹೇಳ್ತಿರೋದು. ಆಯ್ತಾ? ಅವ್ರು ಲವ್ ಮಾಡಿದ್ರಂತೆ, ಲವ್ ಮಾಡಿರೋದು ಓಪನ್ ಆಗಿ ಮಾಡೋ, ಅವ್ರು ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಬೇಕು, ಫೋರ್ಸ್ ಮಾಡಕ್ ಹೋಗ್ಬಾರ್ದು. ಒಳ್ಳೆ ಫೋರ್ಸ್ ಮಾಡಲ್ಲ, ಬಿಟ್ಟಿಲ್ಲ ಬೇರೆ ಇದು ಮಾಡ್ಕೊಬಿಡ್ಬೇಕು. ಪಾಪ ಹೆಣ್ಮಗನ ಕೊತ್ತಲ್ಲಿ ಕುಯ್ದಾರೆ ಎಷ್ಟಮ್ಮ ಕಣ್ಣು, ನಾವು ನೋಡ್ಬಿಟ್ಟೆ ಹಿಂಗೆ ಕಣ್ಣು ನೀರು ಬಂದ್ರೆ ಎದುರು ನೋಡ್ಬಾರ್ದು ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಹೇಳಿ. ಅದು ತುಂಬ ತಪ್ಪು ಅಭಿಪ್ರಾಯ. ಅದು ಅವ್ರಂತವ್ರು ಏನು ಮಾಡ್ಬೋದಾ ಎನ್ಕೌಂಟರ್? ಬಟ್ ಈಗ ರಾಜಕೀಯ ನಾಯಕರು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಹೌದು ಮೇಡಮ್, ನಾನು ಅದೇ ಹೇಳ್ತಿರೋದು, ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವ್ರು ರಾಜಕೀಯ ಯೂಸ್ ಮಾಡ್ಕೊಂಡು ಬಾರ, ಒಂದು ಹೆಣ್ಮಗು ಸಾವನ್ನ ನಾವು ಅದಕ್ಕೆ ನಾವು ಬಳಸ್ಕೋಬಾರ್ದು. ನಾವು ಅವ್ರನ್ನ ನೊಂದಿರೋರ್ಗೆ ತಂದೆ ತಾಯಿನ ಸಮಾಧಾನ ಹೇಳ್ಬೇಕು ಹೊರತು ಅದನ್ನ ನಾವು ರಾಜಕೀಯ ಬಳಸ್ಕೋಬಾರ್ದು. ಈಗ ಬಿಜೆಪಿ ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಂತ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅವ್ರದ್ದು ವೈಯಕ್ತಿಕ ವಿಚಾರ ಅಂತ. ನಾನು ಹೇಳ್ತೀನಿ ಗೊತ್ತಾ ಮೇಡಮ್, ಅದು ಲವ್ ಜಿಹಾದ ವ್ಯಕ್ತಿಯ ವಿಚಾರ ಅವೆಲ್ಲ ಬೇಕಾಗಿಲ್ಲ, ಬಟ್ ನೊಂದಿರೋ ಹೆಣ್ಮಗು ನ್ಯಾಯ ಕೊಡಿಸಿ ಅಷ್ಟೇ. ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಬಂದ್ರೆ ಕಾನೂನು ಸುವ್ಯವಸ್ಥೆ ಸರಿ ಇರಲ್ಲ ರಾಜ್ಯದಲ್ಲಿ ಅಂತ. ಇವ್ರಿದ್ದಾಗ ಏನಾಯ್ತಂತೆ, ಬಿಜೆಪಿ ಅವ್ರು ಇದ್ದಾಗ ಕಾನೂನು ವ್ಯವಸ್ಥೆ ಏನು ಹಾಳಾಗಿತ್ತ ಚೆನ್ನಾಗಿತ್ತಂತ? ಅವೆಲ್ಲ ಮೇಡಮ್ ನನ್ನ ಅಭಿಪ್ರಾಯ ಹೇಳಿದ್ ಇಷ್ಟೇ.
ಅವರು ಮಾಡ್ತಾರ ಇವ್ರು ಮಾಡ್ತಾರ ಗೌರ್ಮೆಂಟ್ ಯಾವುದೇ ಇರಲಿ, ಬಟ್ ಅವೆಲ್ಲ ನಮಗೆ ನೆಸೆಸಿಟಿ ಇಲ್ಲ. ಒಂದು ಏನು ಗೊತ್ತಾ, ನೊಂದಿರೋ ಹೆಣ್ಣು ಮಗು ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಾವು ಕೇಳೋದು. ಒಟ್ಟಿನಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೊಂದು ಪಕ್ಷದ ಬಗ್ಗೆ ಆರೋಪ ಮಾಡತ್ತಷ್ಟೇ, ಅದು ಕಾಮನ್. ಒಂದು ಈಗ ನಿಮ್ಮ ಬಗ್ಗೆ ನಾನು ಮಾತಾಡ್ಬೋದು, ನಮ್ಮ ಬಗ್ಗೆ ನೀವು ಮಾತಾಡೋದು, ನಿಮ್ಮದು ಮೆಜಾರಿಟಿ ಇರುತ್ತೆ ಅವಾಗ ನೀವು ಮಾತಾಡ್ಬೋದು, ನಮ್ಮ ಮೆಜಾರಿ ನಾವು ಮಾತಾಡ್ಬೋದು, ಅವೆಲ್ಲ ನೆಸಿಲ್ಲ. ಒಂದು ಹೆಣ್ಮಕ್ಳಿಗೆ ಆ ಥರ ಆಗಬಾರ್ದು. ಬಟ್ ಈಗ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಅಷ್ಟರೊಳಗೆ ಎಲ್ಲರೂ ಮಾತಾಡ್ತಿದಾರಲ್ಲ ಈ ತರ ಎಲ್ಲ. ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆರೋಪಿ ಸಿಗಾಕೊಂಡಿದ್ದಂತೆ. ಅವ್ರು ಏನು ಮಾಡಬೇಕು ಗೊತ್ತಾ ಮೇಡಮ್, ಕೋರ್ಟು ಕಾನೂನು ನಾವೇನು ತೋರ್ಸಕ್ಕೆ ಹೋಗ್ಬಾರ್ದು, ಸಿದ್ಧ ಕಾರಣ ಶೂಟರ್ ಸೈಟ್. ಓಕೆ, ನನ್ನ ಅಭಿಪ್ರಾಯ ಹಾಗಾದ್ರೆ ಶಿಕ್ಷೆ ಆಗಬೇಕು, ಆಗಲೇಬೇಕು. ಶೂಟರ್ ಸೈಟು ಎನ್ಕೌಂಟರ್ ಮಾಡ್ಬಿಡ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ, ಈ ಕಾನೂನು ಅಂದರೆ ಬಿಡ್ಸ್ಕೊಂಬಂದ್ಬಿಡ್ತಾರೆ, ಈ ಲಾಯರ್ಗಳೆಲ್ಲ ವಾದ ಮಾಡ್ತಾರೆ, ಅವ್ರದ್ದು ಬರ್ತಿ ಇದು ಮಾಡಿದ್ರು ಬಿಡೋ ಸಾಕ್ಷಿ ಇಲ್ಲ ಅಂದ್ಬಿಟ್ಟು ಅವ್ರು ಟರ್ನ್ ಓವರ್ ಮಾಡಿದ್ರೆ, ಬಟ್ ಆ ಥರ ಆಗಲೇಬಾರ್ದು, ಕೋರ್ಟ್ಗೆ ಹೋಗ್ಬಾರ್ದು ಇದು. ಅಲ್ಲದೆ ಎನ್ಕೌಂಟರ್ ಹೊಡೆದ್ಬಿಡ್ಬೇಕು ಸೀದಾ. ಇನ್ನೊಂದು ವಿಚಾರ, ಪ್ರೀತಿ ಮಾಡಲಿ ಮಾಡದೇ ಇರಲಿ ಏನೋ ಒಂದು ಆಗಿರ್ಬೋದು, ಆ ವಿಚಾರ ಬಿಟ್ಟು ಮಾತಾಡೋದಾದ್ರೆ ಪ್ರೀತಿಸಿದವ್ರನ್ನೇ ಕೊಲ್ಲೋದು ಎಷ್ಟು ಮಟ್ಟಿಗೆ ಸರಿ? ತುಂಬ ತಪ್ಪು, ತುಂಬ ತಪ್ಪಮ್ಮ. ಅದು ಆ ಹುಡುಗ ಮಾಡಿದ್ನಲ್ಲ, ಅದು ಅದರ ಕ್ಯಾಸ್ಟ್ ಯಾವುದೇ ಇರ್ಬೋದು, ಅದು ಲೆಕ್ಕ ಬರೋಲ್ಲ, ಬಟ್ ಅವ್ರು ಮಾಡಿದ್ರೆ ತುಂಬ ತಪ್ಪು. ಅದು ಒಂದು ಹೆಣ್ಮಗುಗೆ ಆ ಥರ ಮಾಡಬಾರ್ದಾಗಿತ್ತು, ಇನ್ನು ಮುಂದೆ ಯಾರೂ ಮಾಡಬಾರ್ದು, ಆ ಥರ ಒಂದು ಪನಿಷ್ಮೆಂಟ್ ಸಿಗಬೇಕು. ಅಂದರೆ ಬೇರೆ ರೀತಿ ಈ ವಿಚಾರವನ್ನು ಪರಿಹಾರ ಮಾಡ್ಕೊಬೋದಿತ್ತಲ್ವಾ ಅವರು? ಹೌದು ಮೇಡಮ್. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನಾವು ಯಾರೋ ಇಬ್ಬರು ಮಾತ್ರ ಇದ್ವಿ, ನಮ್ಗೆ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವ್ನು ಡಿವಿ ಬಿಟ್ಕೊಂಡು ಬಿಡೋದಲ್ವ, ಅದು ಬೇರೆ ರೂಟಲ್ಲಿ ಇದು ಮಾಡ್ಕೋಬಾರ್ದು. ಆ ಥರ ಮಾಡ್ರೆ ಮಾಡೋದು ಮನುಷ್ಯತ್ವನೇ ಅಲ್ಲ. ಈಗ ನೇಹಾ ಹಿರೇಮಠ ಅವರು ಕೊಲೆಯಾದ ಬಳಿಕ ಅವರ ಫೋಟೋಗಳು, ಹಿಂದಿನ ಫೋಟೋಗಳೆಲ್ಲ ವೈರಲ್ ಆಗುತ್ತೆ. ಹೌದು ಮೇಡಮ್, ವೈರಲ್ ಆಗುತ್ತೆ. ಅವೆಲ್ಲ ವೈರಲ್ ಯಾಕೆ ಮಾಡ್ಬೇಕು ಮೇಡಮ್? ಅದು ಅವೆಲ್ಲ ತಪ್ಪು, ಅವೆಲ್ಲ ಮಾಡಲೇಬಾರ್ದು. ನಮ್ಮದು ಬ್ಯಾಕ್ಗ್ರೌಂಡ್ ಬಿಟ್ಬಿಡ್ಬೇಕು, ಅಟ್ ಪ್ರೆಸೆಂಟ್ ಏನಿದೆ ಇವಾಗ ಅದು ನೋಡ್ಕೊಂಡು ನಾವು ಇರ್ಬೋದು. ನಮಗೂ ನಿಮ್ಗೆ ಇಷ್ಟ ಆಗಿಲ್ವಾ ಬಿಟ್ಬಿಡ್ಬೇಕು ಅಲ್ವಾ? ಹುಡುಗನ ಹೆಸರು ಫಯಾಜ್ ಅಂತ, ಏನು ಹೇಳ್ತೀರಾ? ನಾನು ಹೇಳ್ತೀನಿ ಕೇಳಿ, ಫಯಾಜ್ ಅವ್ನ ಟ್ಯಾಸ್ಟ್ ಯಾವ್ದು ಇರ್ಬೋದು, ಬಟ್ ಅವ್ನಿಗೆ ಏನು ಗೊತ್ತಾ, ಡೈರೆಕ್ಟ್ ಶೂಟ್. ಓಕೆ, ಬಟ್ ಈ ರಾಜಕಾರಣಿಗಳು ತಮ್ಮ ಹಿತಕ್ಕೋಸ್ಕರ ಇದನ್ನು ಬಳಸ್ಕೊಳ್ತಿದ್ದಾರಾ? ಹೌದು, ಇದು ಆಗ್ತಾ ಇರೋದು ಮೇಡಮ್ ಮ್ಯಾಟ್ರ್. ಅದು ಅವ್ರ ಬಗ್ಗೆ ಇವ್ರು ಮಾಡೋದು, ಇವ್ರ ಬಗ್ಗೆ ಅವ್ರನ್ನ ಹೇಳ್ತಾರೆ, ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ, ಅವೆಲ್ಲ ಬಳಸ್ಕೊಳ್ಳೇಬಾರ್ದು. ಇಂಥ ಮೂಮೆಂಟಲ್ಲಿ ಮೇಡಮ್ ಈ ಪೊಸಿಷನ್ ಒಂದು ಹೆಣ್ಮಗುಗೆ ನಾವು ನ್ಯಾಯ ಕೊಡಿಸ್ಬೇಕು. ರಾಜಕಾರಣಿಗಳಿಗೆ ಏನು ಹೇಳ್ತೀರಾ ಈ ಘಟನೆ ಅಂತಲ್ಲ ಇದೆ ಮೇಡಮ್? ಯಾವತ್ತೇ ಇರಲಿ, ರಾಜಕಾರಣಿಯಿಂದ ಯಾರಿಗೆ ಏನು ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ, ಹೇಳ್ತೀನಿ ಕೇಳಿ. ನಾವು ಓಪನ್ ಸ್ಟೇಟ್ಮೆಂಟ್ ನಂದು, ಯಾವನ್ ಬಂದು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಆಯ್ತಾ? ರಾಜಕಾರಣಿ ಏನು ಗೊತ್ತಾ, ಅವ್ರ ಬಗ್ಗೆ ಇವ್ರು ಮಾತ್ರ, ಇವ್ರ ಬಗ್ಗೆ ಅವ್ರನ್ನ ಒಂದು ಅವ್ರ ಅನುಕೂಲಕ್ಕೆ ಅವ್ರು ಬಳಸ್ಕೋತಾರೆ. ಅಂತ ಮ್ಯಾಟ್ರ್ಗಳು ಕಾಯಿಲಿ ಅಂತ ಸಿಗಲಿ ಅಂತ ಕಾಯ್ತಾ ಇರ್ತಾರೆ, ಇದೇನೇ ಮೇಲೆ ರಾಜಕೀಯ ಬಳಸ್ಕೋತಾರೆ, ಅದು ಬಳಸ್ಕೋಬಾರ್ದು. ಈಗ ಕಾಲೇಜ್ ಕ್ಯಾಂಪಸ್ಸಲ್ಲೇ ಈ ಘಟನೆ ಆಗಿದೆ ಅಲ್ವಾ, ಸೊ ಏನಾದರೂ ನೆಕ್ಸ್ಟ್ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತಾ ಏನು ಎಲ್ಲ ಕಡೆ ರಾಜ್ಯದಲ್ಲಿ? ಎಲ್ಲ ಕಡೆ ಇಲ್ಲ ಮೇಡಮ್. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರಲ್ಲಿ ನೋಡಿ ಎಂಥ ಸೇಫ್ಟಿ ಇರ್ತದೆ ಅಂತ ಜಾಗ ಇದ್ದು. ಹುಬ್ಬಳ್ಳಿಯಿಂದ ಮಾಡೋದು ಅಂದರೆ ಹುಬ್ಬಳ್ಳಿಯಲ್ಲಿ ಯಾವತ್ತೂ ಮುಸ್ಲಿಮ್ಸ್ ಜಾಸ್ತಿ ಟರ್ನ್ ಇರೋದ್ರಲ್ಲಿ ಆ ಜಾಗದಲ್ಲಿ ಯಾತು ಅಂದರೆ ಇನ್ನು ಪಬ್ಲಿಕ್ ಯಾವ ಥರ ಇವರು ಪ್ರೊಟೆಕ್ಷನ್ ಕೊಡ್ತಾರೆ? ಈಗ ಇನ್ನೊಂದು ವಿಚಾರ, ಕೆಲವರು ಹೇಳ್ತಾರೆ ಮುಸ್ಲಿಂ ಅವರೇ ಹಾಗೆ ಅಂತ, ಬಟ್ ಫಯಾಜ್ ಮಾಡಿರೋಂಥ ತಪ್ಪಿಗೆ ಇಡೀ ಕಮ್ಯುನಿಟಿನ ಹೇಳೋದು ಸರಿನಾ ತಪ್ಪ? ತಪ್ಪದು. ಇಡೀ ಅವನು ಒಬ್ಬ ಮಾಡಿದ, ಈಗ ಇಡೀ ಕಮ್ಯುನಿಟಿನ ಮಾತ್ರ ಮಾತಾಡೋಕೆ ಹೋಗ್ಬಾರ್ದು. ಅವರಲ್ಲಿ ಒಳ್ಳೆಯವರು ಇದ್ದಾರೆ. ಯಾಕೆ ಗೊತ್ತಾ, ಅವ್ರ ಮನೇಲಿ ಕೆಲಸ ಮಾಡಿ ಅವ್ರ ಅನ್ನ ತಿಂದು ಬದುಕಿದ್ದೀನಿ ನಾನು. ಮುಸ್ಲಿಮ್ಸ್ ಮನೇಲಿ ಅನ್ನ ತಿಂದು ಬದುಕಿರೋದು ನಾನು, ಆಯ್ತಾ? ಅವರ ಬಗ್ಗೆ ಕಮ್ಯುನಿಟಿ, ಅವನ ಒಬ್ಬ ಮಾಡ್ದ ಅಂದ್ರೆ ಕಮ್ಯುನಿಟಿ ಮಾತಾಡೋದು ತಪ್ಪದು. ನಿಮ್ಮ ಪ್ರಕಾರ ಫಯಾಜ್ ಮಾಡಿರೋದು ತಪ್ಪು, ಮತ್ತೆ ಈ ತರ ಮರ್ಡರ್ ಪ್ರಕರಣಗಳು ನಡಿಬಾರ್ದಿತ್ತು ಅಂತ? ನಡಿಬಾರ್ದಿತ್ತು, ಬಟ್ ಈಗ ನಡೆದಿದೆಯಲ್ಲ, ಅದು ಮುಂಜಾಗ್ರತೆ ಕ್ರಮ ಏನು ತಗೋದಾರ, ಇವ್ರು ನಾವು ಕ್ವಶನ್ ಮಾಡಬೇಕು. ಅವ್ರು ನಾವು ಜವಾಬು ಆನ್ಸರ್ ಕೊಡ್ತಾರ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳ್ತಾರೆ, ಅವ್ರು ಏನಂತಾರ, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಯಾವ ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತಿರೋ ನೀವು? ನಮ್ಮ ಮನೆ ನಿಮ್ಮನೆ ಹೆಣ್ಮಕ್ಳು, ನಮ್ಮ ಸೇಫ್ಟಿ ಹೆಂಗೆ ಸಿಗತ್ತೆ ಅದು ಹೇಳಿ ಫಸ್ಟು. ಹೆಣ್ಮಕ್ಳು ನಿಮ್ಮನೆಯವರೇ ಇರ್ಬೋದು, ನಮ್ಮನೆ ಇರ್ಬೋದು, ತಾಯಿ ತಂಗಿ ಸಮಾನ ಅಲ್ವಾ? ನಾವು ತಾಯಿ ತಂಗಿ ಥರ ನಾವು ಬಿಹೇವ್ ಮಾಡೋದು, ನಾವು ಅವ್ರ ಸೇಫ್ಟಿ ಇಲ್ಲ, ನಮ್ಗೆ ಬಾಕಿ ಹೆಣ್ಮಕ್ಳು ಹೆಂಗೆ ಸೇಫ್ಟಿ ಕೊಡ್ತಾರೆ? ಯೂತ್ಸ್ಗೆ ಏನು ಹೇಳ್ತೀರಾ, ಯಾಕಂದ್ರೆ ಓದೋ ಸಮಯದಲ್ಲಿ ಓದಬೇಕು, ಪ್ರೀತಿ ಪ್ರೇಮ ಅಂತ ಎಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಮಾಡೋಣ ಮೇಡಮ್, ಫಸ್ಟ್ ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಕಾಮ ಹ್ಯೂಮನ್ ಮ್ಯಾನ್, ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಒಂದು ಓದಿ ಒಂದು ಜಾಬ್ ಹಿಡ್ಕೊಡ್ತಾನೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಅವ್ರು ನಮ್ಮ ಸ್ವಂತ. ಹಾಂ, ಆಮೇಲೆ ಬೇಕಾ ನೀವೇನೋ ಲವ್ ಮ್ಯಾರೇಜೋ ಏನೋ ನೀವು ಮಾಡ್ಕೋಬೋದು ನೀವು. ಓಕೆ ಓಕೆ, ಥ್ಯಾಂಕ್ ಯು, ವೆಲ್ಕಮ್ ಮೇಡಮ್. ಸಾಕಷ್ಟು ಬೆಂಗಳೂರಿಗರನ್ನ ಮಾತಾಡಿಸ್ತಾ ಇದ್ದೆ. ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತಾರೆ, ಯಾಕಂದ್ರೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ, ರಾಜಕೀಯ ನಾಯಕರು ತಮ್ಮ ಲಾಭಕ್ಕಾಗಿ ಕೆಲವರು ಬಳಸ್ಕೊಳ್ತಾ ಇದ್ದಾರೆ ಕೂಡ. ಸೊ ಹಾಗಾದ್ರೆ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಗಳು ಏನ್ ಹೇಳ್ತಾರೆ, ಇವರೆಲ್ಲರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಕಾಂತಕುಮಾರ್ ಮ್ಯಾಮ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ. ಈಗ ಈ ಒಂದು ಹತ್ಯೆ ಪ್ರಕರಣ ಏನಿದೆ, ಇಡೀ
ರಾಜ್ಯವನ್ನ ಕೂಡ ಬೆಚ್ಚಿ ಬೀಳಿಸಿತು. ಅದು ಕಾಲೇಜ್ ಕ್ಯಾಂಪಸ್ ನಲ್ಲಿ ನಡೆದಿರುವಂತಹ ಘಟನೆ. ಸೊ ಏನ್ ಹೇಳ್ತೀರಾ ಮೇಡಮ್? ಅದು ಏನ್ ಹತ್ಯೆ ಆಗಿದೆ, ಅದು ಶಿಕ್ಷೆ ಆಗ್ಲೇಬೇಕು. ಕಾನೂನು ರೀತಿಯಲ್ಲಿ ಏನಿದೆ ಶಿಕ್ಷೆ, ಅದೇನು ಈಗ ನಮ್ಮ ಇಂಡಿಯಾದಲ್ಲಿ ಈಗ ಕೋರ್ಟ್ ಕಚೇರಿ ಅಂತ ಹೋದ್ರೆ ಇಂಡಿಯಾದಲ್ಲಿ ದೇರ್ ಆರ್ 5 crore ಪೆಂಡಿಂಗ್ ಕೇಸ್ ಇದೆ. ಅದು ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಕೊನೆಗೆ ಅದು ಜಸ್ಟಿಸ್ ಅನ್ನೋದು ಅಷ್ಟು ಈಸಿಯಾಗಿ ಅದು ಬೇಗ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 5 years, 10 years, 20 years ನೀವು ನೋಡಿದ್ರ ಹಳೆ ಕೇಸಸ್, 2012 cases, 2023ಯಲ್ಲಿ ಜಡ್ಜ್ಮೆಂಟ್ ಬಂದಿರುತ್ತೆ. ಅದು ಏನಪ್ಪ ಅಂತಂದ್ರೆ ಇದು ಸ್ಟೇಟ್ ಪಬ್ಲಿಕ್ ಇಂಟ್ರೆಸ್ಟ್ ತಗೊಂಡು ವಿತ್ ಇನ್ ಎ ಡೇ ಇಲ್ಲ ವಿತ್ ಇನ್ ಎ ಮಂತ್ ಇಲ್ಲ ವಿತ್ ಇನ್ ಎ ವೀಕ್ ಅಲ್ಲಿ ಈ ಒಂದು ಜಸ್ಟಿಸ್ ಸಿಗ್ಬೇಕು. ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ರ, ಯಾವ ತರ ಶಿಕ್ಷೆ ಆಗ್ಬೇಕು? ಶಿಕ್ಷೆ ಕಾನೂನು ರೀತಿಯಲ್ಲಿ ಆಗ್ಬೇಕು. ಕಾನೂನು ಮೀರಿ ಏನಾದ್ರು ಜನಗಳನ್ನ ಒಂದು ಒಪಿನಿಯನ್ ತಗೊಂಡು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು, ಅದು ಶಿಕ್ಷೆ ಇಮಿಡಿಯೇಟ್ ಆಗ್ಬೇಕು, ಜನಗಳ ಒಪಿನಿಯನ್ ತಗೊಂಬೇಕು. ಈ ಘಟನೆ ಅಂತಲ್ಲ, ಈ ರೀತಿ ಯಾವುದೇ ಘಟನೆ ಆದ್ರೂ ಕೂಡ ರಾಜಕೀಯ ನಾಯಕರುಗಳು ಯಾವುದೇ ಪಕ್ಷ ಇರಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾತಾಡ್ತಾರೆ. ಇನ್ನು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ವೈಯಕ್ತಿಕ ಕೇಸ್ ಅನ್ನೋದು, ಇನ್ನೊಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದ್ರೆ, ಒಂದು ಹೆಣ್ಣಿನ ಸಮಸ್ಯೆ ಇನ್ನೊಂದು ಹೆಣ್ಣಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟೆಲ್ಲ ಕಷ್ಟ ಅನ್ಭವಿಸ್ತಾರೆ, ಪ್ಲಸ್ ಅದ್ರ ಜೊತೆಲಿ ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿಗೆ ಆ ಒಂದು ಪೈನು ಯಾರು ಆ ಪೈನ ಬಗ್ಗೆ ನೀಗ್ಸಕ್ಕಾಗಲ್ಲ, ಅದ್ರ ಸಮಾನ ತೂಗ್ಸಕ್ಕಾಗಲ್ಲ. ಜನ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಆ ಒಂದು ವಿಷಯನ ಈ ಒಂದನ್ನ ನ್ಯೂಟ್ರಲ್ ಆಗಿ ತಗೊಬೇಕು. ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಉದ್ದೇಶದಿಂದ ನೋಡ್ಬಾರ್ದು.